ನ್ಯೂಸ್ ಅಲರ್ಟ್ ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಎಸ್ಟಿಪಿಐ ಉಳ್ಳಾಲ ಕ್ಷೇತ್ರ ಸಮಿತಿ ಅಧ್ಯಕ್ಷನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅಂದಹಾಗೆ ಉಳ್ಳಾಲ ನಿವಾಸಿ ಸಿದ್ದಿಕ್ ಎಂಬಾತನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಈತ ಬಾಲಕಿಯ ತಾಯಿಗೆ ಸಹಾಯ ಮಾಡುವ ನೆಪದಲ್ಲಿ ಪರಿಚಯ ಮಾಡಿಕೊಂಡಿದ್ದು ಬಳಿಕ ಆಕೆಗೆ ಲೈಂಗಿಕ ಕಿರುಕುಳ ನೀಡಲು ಮುಂದಾಗಿದ್ದಾನೆ. ಇನ್ನು ನೊಂದ ಬಾಲಕಿಯು ತನ್ನ ತಾಯಿಗೆ ವಿಚಾರ ತಿಳಿಸಿದ್ದಾಳೆ. ಆದರೆ ತಾಯಿ ದೂರು ನೀಡದಂತೆ ಎಸ್ಟಿಪಿಐ ಮುಖಂಡರಾದ ನವಾಜ್ ಉಳ್ಳಾಲ್ ಮತ್ತು ನಿಜಾಮುದ್ದೀನ್ ಇಫ್ತಿಕಾರ್ ಮುಸ್ತಾಫಾ ಎಂಬುವವರು ಬೆದರಿಕೆ ಒಡ್ಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಎತ್ತಿನ ಗಾಡಿ ಓಟದ ಸ್ಪರ್ಧೆ ನೋಡುತ್ತಾ ನಿಂತಿದ್ದ ಪ್ರೇಕ್ಷಕರ ಮೇಲೆ ಏಕಾಏಕಿ ಎತ್ತುಗಳು ಎರಗಿದಂತಹ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡಿನ ದೊಡ್ಡ ಬೆಮ್ಮತ್ತಿ ಗ್ರಾಮದಲ್ಲಿ ನಡೆದಿದೆ. ಸದ್ಯ ಸ್ಪರ್ಧೆಗಿಳಿದಿದ್ದ ಎತ್ತುಗಳು ವೇಗವಾಗಿ ಓಡಿ ಬಂದಿದ್ದು ನಿಯಂತ್ರಣಕ್ಕೆ ಸಿಗದೆ ಮುಕ್ತಾಯದ ಗೆರೆಯಲ್ಲಿ ನಿಂತಿದ್ದ ಪ್ರೇಕ್ಷಕರ ಮೇಲೆ ಎರಗಿವೆ. ಇನ್ನು ಎತ್ತಿನ ಗಾಡಿ ಪ್ರೇಕ್ಷಕರ ಮೈ ಮೇಲೆ ಹರಿದಿದ್ದು ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಅಲ್ಲದೆ ಘಟನೆಗೆ ಪ್ರೇಕ್ಷಕರ ನಿರ್ಲಕ್ಷ್ಯವೇ ಕಾರಣ ಎನ್ನಲಾಗಿದೆ. ಕೊಣಾಜೆಯ ನಾಟಿಕಲ್ ಸಮೀಪದ ನಡುಕಮೇರ್ ಬಳಿ ಮರಳು ತುಂಬಿದ ಟಿಪ್ಪರ್ ಮತ್ತು ಓಮಿನಿ ಕಾರು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸವಾರರಿಬ್ಬರು ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ. ಅಂದಹಾಗೆ ಕಾರು ಸವಾರರಾದ ಕೆಸಿ ನಗರದ ಪೂಣಮ್ಮ ನಿವಾಸಿಗಳಾದ ಇಮ್ರಾನ್ ಮತ್ತು ನೂರಾದ್ದೀನ್ ಗಾಯಗೊಂಡವರು ಅಂತ ಗುರುತಿಸಲಾಗಿದೆ. ಇನ್ನು ಕೇರಳ ನೋಂದಣಿಯ ಟಿಪ್ಪರ್ ಮರಳನ್ನು ಹೊತ್ತುಕೊಂಡು ದೇರಳಕಟ್ಟೆಯ ಕಡೆಗೆ ಸಾಗಿಸ್ತಾ ಇದ್ದ ವೇಳೆ ನಾಟಿಕಲ್ನಿಂದ ಕೆಸಿ ರೋಡ್ ಕಡೆಗೆ ಹೋಗ್ತಾ ಇದ್ದ ಓಮಿನಿ ಕಾರು ಮುಖಾಮುಖಿ ಡಿಕ್ಕಿ ಹೊಡೆದಿದೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ದಕ್ಷಿಣ ಸಂಚಾರಿ ಠಾಣೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.